ಬಿಗ್ ಬಾಸ್ 23ನೇ ಸಂಚಿಕೆ ಪ್ರಾರಂಭದಲ್ಲಿ ಶೀತಲ್ ಅವರು ಕೀರ್ತಿಗೆ ನಿಮ್ಮ ಫ್ಯಾನ್ ಫಾಲೋಯಿಂಗ್ ಬಳಸಿ ಬೇರೆಯವರು ಲಾಭ ಪಡೆಯುವುದಕ್ಕೆ ಆಸ್ಪದ ಕೊಡಬೇಡಿ ಎಂದು ಸಲಹೆ ಕೊಡುತ್ತಾರೆ. ನಂತರ ಪ್ರಥಮ್ ಅವರು ಯೆಲ್ಲೋ ಟೀ-ಶರ್ಟ್ ಮತ್ತು ಮರೂನ್ ಸ್ಕರ್ಟ್ ಹಾಕಿಕೊಂಡು ಕನ್ನಡ ರಾಜ್ಯೋತ್ಸವಕ್ಕೆ ಜೈ ಎಂದು ಬಾತ್ರೂಮ್ನಿಂದ ಆಚೆ ಬರುತ್ತಾರೆ. ತದನಂತರ ಮೋಹನ್ ಮತ್ತು ಓಂ ಪ್ರಕಾಶ್ ರಾವ್ ಅವರು ತುಂಬಾ ಜನ ಎಷ್ಟೇ ಹೇಳಿದರೂ ಇಂಗ್ಲಿಷ್ ಮಾತನಾಡುವುದನ್ನು ಬಿಡಲ್ಲ, ಇಂಗ್ಲಿಷ್ ಮಾತನಾಡಿ ಪ್ರಪಂಚ ಜ್ಞಾನ ಉಳ್ಳವರಂತೆ ಆಡುತ್ತಾರೆ ಎಂದು ಮಾತನಾಡಿಕೊಳ್ಳುತ್ತಾರೆ. ನಂತರ ಪ್ರಥಮ್ ಅವರು ಮುಖಕ್ಕೆ ಕುಂಕುಮ ಮತ್ತು ಅರಶಿನ ಹಚ್ಚಿಕೊಂಡು ರಾಜ್ಯೋತ್ಸವ ಆಚರಿಸುತ್ತಿರುತ್ತಾರೆ. ಹಾಗೆ ಹಚ್ಚಿಕೊಳ್ಳುವಾಗ ಕಿಚನ್ ಸಿಂಗ್ ಗಲೀಜಾಗಿದ್ದಕ್ಕೆ ಮೋಹನ್ ಮತ್ತು ರೇಖಾ ಪ್ರಥಮ್ಗೆ ಕ್ಲೀನ್ ಮಾಡು ಎಂದು ಹೇಳುತ್ತಾರೆ. ನಂತರ ಬಿಗ್ ಬಾಸ್ ಇಂದಿನ ಕಾಲದ ರಾಜ ಮಹಾರಾಜರ ಆಳ್ವಿಕೆ ಬಿಂಬಿಸುವಂತ ಲಕ್ಸುರಿ ಬಜೆಟ್ ಟಾಸ್ಕ್ ಅನ್ನು ಕೊಡುತ್ತಾರೆ. ಅದರ ಪ್ರಕಾರ ಮಾಳವಿಕಾ ಸರ್ವಾಧಿಕಾರಿ ಮಹಾರಾಣಿ ಮತ್ತು ಸಂಜನಾ ಮಹಾರಾಣಿಯ ಮಗಳು ಮತ್ತು ಉಳಿದ ಮನೆಯ ಸದಸ್ಯರು ಸಾಧಾರಣ ಪ್ರಜೆಗಳಂತೆ ವರ್ತಿಸಬೇಕಾಗುತ್ತದೆ. ಸಂಜೆ ಟಾಸ್ಕ್ ಪ್ರಾರಂಭವಾಗುತ್ತದೆ. ಮೋಹನ್ ಅವರು ಮಂತ್ರಿಯಾಗಿ ನಿಯುಕ್ತರಾಗುತ್ತಾರೆ. ನಂತರ ಕಾವಲು ಭಟ್ಟ ಮತ್ತು ಸೇನಾಧಿಪತಿ ಆಯ್ಕೆಗೆ ಬಿಗ್ ಬಾಸ್ ವಿಭಿನ್ನವಾದ ಒಂದು ಟಾಸ್ಕ್ ಅನ್ನು ಕೊಡುತ್ತಾರೆ. ಆ ಟಾಸ್ಕ್ ಅನ್ನು ಗೆದ್ದು ಕೀರ್ತಿ ಸೇನಾಧಿಪತಿ ಮತ್ತು ಶೀತಲ್ ಕಾವಲು ಭಟ್ಟರಾಗಿ ನಿಯುಕ್ತರಾಗುತ್ತಾರೆ. ಉಳಿದ ಮನೆಯ ಸದಸ್ಯರು ಭುವನ್ ಮತ್ತು ಸಂಜನಾ ಬಗ್ಗೆ ತಮಾಷೆ ಮಾಡಿ ಪಿಸು ಪಿಸು ನಗುವುದು ತಮಾಷೆಯಾಗಿತ್ತು. ಶಾಲಿನಿ ಮತ್ತು ಓಂ ಪ್ರಕಾಶ್ ರಾವ್ ಅವರು ಅಡುಗೆ ಭಟ್ಟರಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ಮಹಾರಾಣಿಯ ಆಜ್ಞೆಯ ವಿರುದ್ಧ ಪ್ರಥಮ್ ಮಾತನಾಡಿದ್ದಕ್ಕೆ ಗಾರ್ಡನ್ ಏರಿಯಾದಲ್ಲಿ ಕತ್ತು ಮತ್ತು ಕೈಯನ್ನು ಬಂಧಿಸಿ ನಿಲ್ಲಿಸುತ್ತಾರೆ. ಇದು ಪ್ರಥಮ್ಗೆ ಸಿಕ್ಕ ಶಿಕ್ಷೆಯಾಗಿರುತ್ತದೆ. ನಂತರ ಪ್ರಥಮ್ ಮತ್ತೆ ಮಾತನಾಡದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕಾರುಣ್ಯಗೆ ಕೊಡುತ್ತಾರೆ. ರಾತ್ರಿ ಕಾರುಣ್ಯ ತಾನು ಮಹಾರಾಣಿಯ ಮಗಳಾಗಿ ಇರಲು ತನ್ನ ಆಶಯ ಭುವನ್ ಹತ್ರ ವ್ಯಕ್ತಪಡಿಸುತ್ತಾರೆ. ಇನ್ನೊಂದೆಡೆ ಸಂಜನಾ ಅವರು ಕಾರುಣ್ಯ ತನ್ನ ಬ್ಲೌಸ್ ನೋಡಿ ಇದು ತನ್ನ ಸೈಜ್ ಎಂದು ಹೇಳಿದಳು. ಅವಳಿಗೆ ಆಸೆ ಇರುವಂತಿದೆ ಎಂದು ಮಹಾರಾಣಿ ಮಾಳವಿಕಾ ಮೋಹನ್ ಕೀರ್ತಿ ಮತ್ತು ಶೀತಲ್ಗೆ ಹೇಳುತ್ತಾರೆ. ಅಲ್ಲಿಗೆ 23ನೇ ಸಂಚಿಕೆ ಮುಕ್ತಾಯವಾಗುತ್ತದೆ.